ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಗೌತಮ ಬುದ್ಧನನ್ನು ಸಾಮಾನ್ಯವಾಗಿ ಬುದ್ಧ ಎಂದು ಕರೆಯಲಾಗುತ್ತದೆ. ಇದರರ್ಥ ನಿರ್ವಾಣ ಸ್ಥಿತಿಯನ್ನು ಸಾಧಿಸಿದ ನಂತರ ದುಃಖ ಮತ್ತು ಅಜ್ಞಾನದ ಸ್ಥಿತಿಯಿಂದ ಸ್ವಾತಂತ್ರ್ಯವನ್ನು ಪಡೆದ ಪ್ರಬುದ್ಧ. ಗೌತಮ ಬುದ್ಧನು ಪೂರ್ವ ಭಾರತದ ಉಪಖಂಡದ ಅಂಚಿನಲ್ಲಿರುವ ಹಿಮಾಲಯದ ತಪ್ಪಲಿನಲ್ಲಿರುವ ಸಾಮ್ರಾಜ್ಯದಲ್ಲಿ ಜನಿಸಿದನು. ಭಗವಾನ್ ಬುದ್ಧನು ಶಾಕ್ಯ ಕುಲದ ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದನು. ಸ್ನೇಹಿತರೆ, ಗೌತಮ ಬುದ್ಧನ ಜೀವನದ ಕುರಿತು ಒಂದು ಸಣ್ಣ ಸಂಚಿಕೆ ಇದಾಗಿರುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ನಿಜವಾಗ್ಲೂ ಒಂದು ಲೈಕ್ ಕೊಡಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಸಿದ್ಧಾರ್ಥ, ಗೌತಮ ಮತ್ತು ಭಗವಾನ್ ಬುದ್ಧ ಎಂದು ಕರೆಯಲ್ಪಡುವ ಗೌತಮ ಬುದ್ಧನನ್ನು ಬೌದ್ಧ ಧರ್ಮದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ. ಅವರ ಅನುಯಾಯಿಗಳನ್ನು ಬೌದ್ಧರು ಎಂದು ಕರೆಯಲಾಗುತ್ತದೆ. ಗೌತಮ ಬುದ್ಧನನ್ನು ಸಾಮಾನ್ಯವಾಗಿ ಬುದ್ಧ ಎಂದು ಕರೆಯಲಾಗುತ್ತದೆ. ಇದರರ್ಥ ನಿರ್ವಾಣ ಸ್ಥಿತಿಯನ್ನು ಸಾಧಿಸಿದ ನಂತರ ದುಃಖ ಮತ್ತು ಅಜ್ಞಾನದ ಸ್ಥಿತಿಯಿಂದ ಸ್ವಾತಂತ್ರ್ಯವನ್ನು ಪಡೆದ ಪ್ರಬುದ್ಧ. ಸ್ನೇಹಿತರೆ, ಗೌತಮ ಬುದ್ಧನು ಪೂರ್ವ ಭಾರತದ ಉಪಖಂಡದ ಅಂಚಿನಲ್ಲಿರುವ ಹಿಮಾಲಯದ ತಪ್ಪಲಿನಲ್ಲಿರುವ ಸಾಮ್ರಾಜ್ಯದಲ್ಲಿ ಜನಿಸಿದನು. ಭಗವಾನ್ ಬುದ್ಧನು ಶಾಕ್ತ ಕುಲದ ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದನು. ಅವರ ತಂದೆ ಶಾಕ್ಯ ಕುಲದ ಮುಖ್ಯಸ್ಥರಾಗಿದ್ದರು ಮತ್ತು ಅವರ ತಾಯಿ ಕೊಲಿಯನ್ ರಾಜಕುಮಾರಿ. ಕ್ರಿಸ್ತಪೂರ್ವ 623 ದಕ್ಷಿಣ ನೇಪಾಳದಲ್ಲಿರುವ ಲುಂಬಿನಿ ಪ್ರಾಂತ್ಯದಲ್ಲಿ ಜನಿಸಿದರು. ಅವರು ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವ ಶಾಕ್ಯ ಕುಲದ ಉದಾತ್ತ ಕುಟುಂಬದಲ್ಲಿ ಜನಿಸಿದರು. ಶಾಕ್ಯ ಕುಲದ ಮುಖ್ಯಸ್ಥ ಶುದ್ಧೋಧನ ಅವನ ತಂದೆ. ತಾಯಿ ಮಾಯಾ ಕೊಲಿಯನ್ ರಾಜಕುಮಾರಿ. ಅವರು ಮಹಾನ್ ಋಷಿ ಅಥವಾ ಬುದ್ಧರಾಗುತ್ತಾರೆ ಎಂದು ಆಸ್ಥಾನ ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾರೆ ಎಂದು ಹೇಳಲಾಗುತ್ತದೆ. ಬುದ್ಧನ ತಂದೆ ಅವನನ್ನು ಹೊರಗಿನ ಪ್ರಪಂಚದಿಂದ ಮತ್ತು ಮಾನವ ಸಂಕಟದಿಂದ ರಕ್ಷಿಸಿದನು ಮತ್ತು ಬುದ್ಧನು ಅವನು ಬಯಸಿದ ಪ್ರತಿಯೊಂದು ಐಷಾರಾಮಿಗಳೊಂದಿಗೆ ಬೆಳೆದನು. 29 ನಂತರ ಆಶ್ರಯ ಮತ್ತು ಐಷಾರಾಮಿ ಜೀವನವನ್ನು ನಡೆಸಿದ ಬುದ್ಧನಿಗೆ ನೈಜ ಪ್ರಪಂಚದ ಒಂದು ನೋಟ ಸಿಕ್ಕಿತು. ಕಪಿಲ ವಸ್ತುವಿನ ಬೀದಿಗಳಲ್ಲಿ ಬುದ್ಧನು ಒಬ್ಬ ಮುದುಕ ರೋಗಿ ಮತ್ತು ಶವವನ್ನು ಕಂಡನು. ಎಲ್ಲ ಜೀವಿಗಳು ವೃದ್ಧಾಪ್ಯ, ಅನಾರೋಗ್ಯ ಮತ್ತು ಮರಣಕ್ಕೆ ಒಳಗಾಗುತ್ತಾರೆ ಎಂದು ಅವನ ಸಾರಥಿ ಅವನಿಗೆ ವಿವರಿಸಿದನು. ಸ್ನೇಹಿತರೆ, ಇದನ್ನು ಕೇಳಿದ ನಂತರ ಬುದ್ಧನಿಗೆ ವಿಶ್ರಾಂತಿ ಸಿಗಲೇ ಇಲ್ಲ. ಹಿಂದಿರುಗುವಾಗ ದಾರಿಯಲ್ಲಿ ಅಲೆದಾಡುವ ತಪಸ್ವಿ ನಡೆದುಕೊಂಡು ಹೋಗುವುದನ್ನು ಅವನು ನೋಡಿದನು. ಅವನು ತಪಸ್ವಿಯಾಗುವ ಮೂಲಕ ಈ ಎಲ್ಲ ದುಃಖಗಳನ್ನು ಜಯಿಸಬಹುದೆಂದು ಗ್ರಹಿಸಿದನು ಮತ್ತು ನಂತರ ದುಃಖದ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ತನ್ನ ರಾಜ್ಯವನ್ನು ತೊರೆಯಲು ನಿರ್ಧರಿಸಿದನು. ಸ್ನೇಹಿತರೆ, ಬುದ್ಧನ ಜೀವನ ಚರಿತ್ರೆಯು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.